ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 10/12/2022 ಏನಪ್ಪಾ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೋಡ್ರಿ ಏನಾಗಿದೆ ಅಂದ್ರೆ, ಮೂರು ಹಿಮಾಲಯನ್ ಮೆಡಿಸಿನಲ್ ಪ್ಲಾಂಟ್ಸ್ ಏನಿದೆ ಅಂದ್ರೆ ವೈದ್ಯಕೀಯ ಸಂಬಂಧಪಟ್ಟದ ಅಥವಾ ವೈದ್ಯಕೀಯ ಗುಣಗಳಿರುವಂತಹ ಸಸ್ಯಗಳನ್ನ ಏನ್ ಮಾಡಿದಾರೆ ಅಂದ್ರೆ IUCN ರೆಡ್ ಲಿಸ್ಟ್ ಗೆ ಸೇರಿಸಿದ್ದಾರೆ. ಸೊ ನೋಡ್ರಿ, ನಾವು ಮುಂಚೆ ಏನಪ್ಪಾ ಅಂದ್ರೆ ಈ ಮೆಡಿಸಿನಲ್ ಪ್ಲಾಂಟ್ಸ್ ಯಾವ್ಯಾವ ಸೇರಿದೆ ಅನ್ನೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣಪ್ಪ ಅಂದ್ರೆ IUCN ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ನೋಡ್ರಿ, IUCN ಅಂದ್ರೆ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವಿ. ಸೊ ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ರೆ ಅಂದ್ರೆ 1948ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ನೋಡ್ರಿ, ಇದ್ರಲ್ಲಿ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಆಫೀಷಿಯಲ್ಸ್ ಅಷ್ಟೇ ಇರ್ತಾರೆ, ಅಂದ್ರೆ ಸರ್ಕಾರದವರು ಕೂಡ ಅಷ್ಟೇ ಭಾಗವಹಿಸ್ತಾರೆ, ಜೊತೆ ಜೊತೆಗೆ ಏನ್ ಸಿವಿಲ್ ಸೊಸೈಟಿ ಇದೆ, ಈಗ ನೋಡ್ರಿ ನಾಗರಿಕ ಸಮುದಾಯಗಳು ಏನಿರ್ತಲ್ಲ, ಇವರು ಕೂಡ ಅಷ್ಟೇ ಪಾರ್ಟಿಸಿಪೇಷನ್ ಮಾಡ್ತಾರೆ, ಜೊತೆಗೆ ಸರ್ಕಾರದವರು ಕೂಡ ಏನಪ್ಪಾ ಅಂದ್ರೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದ್ರೆ ಇದು ಈಕ್ವಲ್ ಆಗಿದೆ. ಅಂದ್ರೆ ಈಗ ನೋಡ್ರಿ ಏನಪ್ಪಾ ಅಂದ್ರೆ ಈ ಒಂದು IUCN ಅಲ್ಲಿ ಏನಪ್ಪಾ ಅಂದ್ರೆ ಅರ್ಧದಷ್ಟು ಗೌರ್ಮೆಂಟ್ ವರ್ಕರ್ಸ್ ಕೆಲಸ ಮಾಡಿದ್ರೆ, ಇನ್ನ ಅರ್ಧದಷ್ಟು ಏನಪ್ಪಾ ಅಂದ್ರೆ ಸಿವಿಲ್ ಸೊಸೈಟಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇದನ್ನ ಸ್ಥಾಪನೆ ಮಾಡಕ್ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಈಗ ಜಾಗತಿಕವಾಗಿ ಏನಾಗ್ತಿದೆ ಅಂದ್ರೆ ಈ ಪ್ರಾಣಿ ಮತ್ತೆ ಸಸ್ಯ ಸಂಕುಲಗಳು ನಾಶ ಆಗ್ತಿದೆ. ಮನುಷ್ಯನ ದುರಾಸೆಗೆ ಒಳಪಟ್ಟ ಏನಪ್ಪಾ ಅಂದ್ರೆ ಪ್ರಾಣಿ ಮತ್ತೆ ಸಸ್ಯ ಸಂಕುಲಗಳು ನಾಶ ಆಗ್ತಿದೆ. ಹಾಗಾಗಿ ಅದನ್ನ ಕಾಪಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ IUCN ಏನಿದೆ ಅಲ್ಲ, ಇದರ ಸ್ಥಾಪನೆಯ ಮುಖ್ಯ ಉದ್ದೇಶ ಏನಂದ್ರೆ ಇದು ಜಾಗತಿಕವಾಗಿ ನಮಗೊಂದು ತಿಳುವಳಿಕೆಯನ್ನು ಕೊಡುತ್ತೆ ಅಥವಾ ಸ್ಟೇಟಸ್ ಅನ್ನ ಕೊಡುತ್ತೆ. ಅಂದ್ರೆ ಯಾವ ಒಂದು ಸಸ್ಯ ಅಥವಾ ಯಾವ ಒಂದು ಪ್ರಾಣಿ ಯಾವ ಹಂತದಲ್ಲಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಂದು ಪ್ರಾಣಿ ಏನಪ್ಪಾ ಅಂದ್ರೆ ಯಾವ ಹಂತದಲ್ಲಿದೆ, ಈ ಹಂತದಿಂದ ಅದನ್ನ ಇನ್ನೂ ಸುಧಾರಣೆ ಮಾಡಬೇಕಾದ್ರೆ ನಾವು ಕೈಗೊಳ್ಳಬೇಕಾದಂತ ಕ್ರಮಗಳೇನು. ಈಗ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಚೀತಾಸ್ ಇದ್ದಿಲ್ಲ, ಹಾಗಾಗಿ ನಾವೇನಪ್ಪಾ ಅಂದ್ರೆ ಬೇರೆ ದೇಶದಿಂದ ಚೀತಾಸ್ ಅನ್ನ ಏನು ತಗೊಂಬಂದ್ವಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಜಗತ್ತಿನ ಯಾವುದೇ ದೇಶದಲ್ಲಿ ನೋಡ್ರಿ ಯಾವುದೇ ಒಂದು ಪ್ರಾಣಿ ಇರ್ಬೋದು ಸಸ್ಯ ಸಂಕುಲ ಇರ್ಬೋದು ಅದೇನಾಗಿರುತ್ತಪ್ಪ ಅಂದ್ರೆ ನಶಿಸಿ ಹೋಗ್ತಿರುತ್ತೆ. ಆ ನಶಿಸಿ ಹೋಗೋದನ್ನ ಕಾಪಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವು IUCN ಅನ್ನ ಸ್ಥಾಪನೆ ಮಾಡಿದ್ವಿ. ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಈಗ ಯಾವ ಪ್ರಾಣಿ ಮತ್ತೆ ಯಾವ ಸಸ್ಯ ಸಂಕುಲಗಳು ನಶಿಸಿ ಹೋಗ್ತಾ ಇದೆ ಅದನ್ನ ನೀವು ಕಾಪಾಡೋದಕ್ಕೋಸ್ಕರ ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ಏನೇನೆಲ್ಲ ಆಕ್ಷನ್ಸ್ ಅನ್ನ ತಗೋಬೇಕು ಅಂದ್ರೆ ನೀವ್ ಏನ್ ಆಕ್ಷನ್ಸ್ ಅನ್ನ ತಗೊಂಡ್ರೆ ಆ ಒಂದು ಪ್ರಾಣಿ ಇರ್ಬೋದು ಮತ್ತೆ ಪಕ್ಷಿ ಇರ್ಬೋದು ಅಥವಾ ಏನಪ್ಪಾ ಅಂದ್ರೆ ಸಸ್ಯ ಸಂಕುಲಗಳನ್ನ ಕಾಪಾಡಕ್ಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವ್ಯಾಕೆ ಪ್ರಾಣಿ ಮತ್ತೆ ಸಸ್ಯಗಳನ್ನ ಕಾಪಾಡ್ಬೇಕಪ್ಪ ಅಂದ್ರೆ ಈ ಪರಿಸರದಲ್ಲಿ ನೋಡ್ರಿ ಯಾವುದು ಕೂಡ ಏನಪ್ಪಾ ಅಂದ್ರೆ ಇಂಡಿಪೆಂಡೆಂಟ್ ಆಗಿಲ್ಲ, ಎಲ್ಲ ಕೂಡ ಏನಾಗಿದಾವೆ ಅಂದ್ರೆ ಅವಲಂಬಿತಗಳಾಗಿದ್ದಾವೆ. ಸೊ ಹಾಗಾಗಿ ನೋಡ್ರಿ, ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಬರ್ಡೇ ದಿನ ಏನ್ ಮಾಡಿದ್ರಪ್ಪ ಅಂದ್ರೆ ನಮೀಬಿಯಾದಿಂದ ಏನ್ ಮಾಡಿದ್ರಪ್ಪ ಅಂದ್ರೆ 12 ಚೀತಾಸ್ ಅನ್ನ ಭಾರತಕ್ಕೆ ತಗೊಂಬಂದ್ರು. ಸೊ ನಿಮಗೆ ಅನ್ಸ್ಬೋದು ಯಾಕೆ ಚೀತಾಸ್ ಅನ್ನ ತಗೊಂಬಂದ್ರೆ ಅಂದ್ರೆ, ಸೊ ನೋಡ್ರಿ ಚೀತಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಎರಡು ಮುಖ್ಯ ಕಾರಣಗಳಿದೆ. ಒಂದೇನಪ್ಪ ಅಂದ್ರೆ ಚೀತಾ ಹ್ಯಾಬಿಟೇಷನ್ಸ್ ಏನಿದೆ ಅಂದ್ರೆ ಚೀತಾದ ಸಂತತಿ ಏನಲ್ಲ ಅದು ಕಮ್ಮಿ ಆಗಿದ್ದು ಅದು ಒಂದ್ ಕಾರಣ. ಆದ್ರೆ ಇನ್ನೊಂದು ಎರಡು ಮುಖ್ಯವಾಗಿರೋದು ಏನಪ್ಪಾ ಅಂದ್ರೆ ಅನಾಲಿಸಿಸ್ ಪ್ರಕಾರ ನೋಡ್ರಿ ಚೀತಾಸ್ ಏನ್ ಮಾಡ್ತಾವ ಅಂದ್ರೆ ಜಿಂಕೆಗಳನ್ನ ತಿಂದು ಬದುಕ್ತವೆ. ಈಗ ನೋಡ್ರಿ ಚೀತಾಸ್ ಇಲ್ಲ ಅಂದ್ರೆ ಜಿಂಕೆಗಳ ಸಂಖ್ಯೆ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆದ್ರೆ ಏನಾಗುತ್ತೆ, ಇವು ಜಾಸ್ತಿ ಏನ್ ಮಾಡ್ತಾವಪ್ಪ ಅಂದ್ರೆ ಹುಲ್ಲನ್ನ ಮೇಯ್ತವೆ. ಜಾಸ್ತಿ ಹುಲ್ಲನ್ನ ಮೇಯ್ದ್ರೆ ಏನಾಗುತ್ತಪ್ಪ ಅಂದ್ರೆ ಓವರ್ ಗ್ರೇಜಿಂಗ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಾಯ್ಲ್ ಅಲ್ಲಿ ಏನಪ್ಪಾ ಅಂದ್ರೆ ಹುಲ್ಲೇ ಇರೋದಿಲ್ಲ, ಜಸ್ಟ್ ಏನಿರುತ್ತಂದ್ರೆ ಭೂಮಿ ಮಾತ್ರ ಉಳಿಯುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಾಯ್ಲ್ ಡಿಗ್ರೇಡೇಷನ್ ಆಗುತ್ತೆ ಅಥವಾ ಮಣ್ಣಿನ ಸವಕಳಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಈ ಚೀತಾಸ್ ಇನ್ನೊಂದ್ ಏನ್ ಮಾಡ್ತಾವಪ್ಪ ಅಂದ್ರೆ ಕೆಲವೊಂದ್ ಟೈಪ್ ಮಂಕೀಸ್ ಅನ್ನ ತಿನ್ನುತ್ತೆ ಅಥವಾ ಮಂಗಗಳನ್ನ ತಿನ್ನುತ್ತೆ. ಈ ಮಂಗಗಳು ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ವೈರಸ್ ಅನ್ನ ಸ್ಪ್ರೆಡ್ ಮಾಡ್ತವೆ. ಹಾಗಾಗಿ ನೋಡ್ರಿ ಚೀತಾಸ್ ಏನಾದ್ರೂ ಈ ಮಂಗಗಳನ್ನ ತಿಂದ್ರೆ ಆ ವೈರಸ್ ಏನ್ ಸ್ಪ್ರೆಡ್ ಆಗೋದಿರುತ್ತಲ್ಲ ಆ ಸ್ಪ್ರೆಡ್ ಆಗೋದ್ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಹಾಗಾಗಿ ಪರಿಸರದಲ್ಲಿ ನೋಡ್ರಿ ಯಾವ ಒಂದು ಜೀವಿ ಕೂಡ ಏನಪ್ಪಾ ಅಂದ್ರೆ ಸ್ವತಂತ್ರವಾಗಿರೋದಿಲ್ಲ, ಒಂದಕ್ಕೊಂದು ಜೀವಿಗಳು ಏನಾಗಿರ್ತಾವಪ್ಪ ಅಂದ್ರೆ ಅವಲಂಬಿತವಾಗಿರ್ತವೆ. ಹಾಗಾಗಿ ಅವಲಂಬಿತವಾದಂತ ಈ ಪರಿಸರದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಾ ಪ್ರಾಣಿ ಮತ್ತೆ ಪಕ್ಷಿಗಳನ್ನ ಸಮತೋಲನದಲ್ಲಿ ಕಾಪಾಡ್ಕೊಂಡು ಹೋಗ್ಬೇಕು. ಆಮೇಲೆ ನೋಡ್ರಿ ಈ IUCN ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಪ್ಪ ಅಂದ್ರೆ ಈ ಇದ್ರ ಹೆಡ್ ಕ್ವಾರ್ಟರ್ ಇರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು IUCN ರೆಡ್ ಲಿಸ್ಟ್ ಏನಿದೆಯಲ್ಲ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು IUCN ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಟ್ಟು 9 ಕ್ಯಾಟಗರಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವನ್ನ ಡಿವೈಡ್ ಅನ್ನ ಮಾಡ್ತಾರೆ. ಫಸ್ಟ್ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ನಾಟ್ ಇವ್ಯಾಲ್ಯುಯೇಟೆಡ್, ಅಂದ್ರೆ ಇನ್ನು ನಾವು ಇವ್ಯಾಲ್ಯುಯೇಷನ್ ನ ಮಾಡಿಲ್ಲ. ಆಮೇಲೆ ಎರಡನೇ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ಡಾಟಾ ಡೆಫಿಷಿಯನ್ಸ್, ಅಂದ್ರೆ ಈಗ ಅದ್ರ ಬಗ್ಗೆ ಇರುವಂತಹ ಮಾಹಿತಿ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಮೂರನೇ ಕ್ಯಾಟಗರಿ ಲೀಸ್ಟ್ ಕನ್ಸರ್ನ್, ಲೀಸ್ಟ್ ಕನ್ಸರ್ನ್ ಅಂದ್ರೆ ನೋಡ್ರಿ ಯಾವುದೇ ತರನ ಅಂತ ತೊಂದರೆ ಇಲ್ಲ. ಈಗ ಪ್ರಾಣಿ ಮತ್ತೆ ಪಕ್ಷಿಗಳಿಗೆ ಆ ಒಂದು ಕ್ಯಾಟಗರಿ ಇರುವಂತಹ ಪ್ರಾಣಿ ಮತ್ತೆ ಪಕ್ಷಿಗಳಿಗೆ ಯಾವುದೇ ತರನ ಅಂತ ತೊಂದರೆಗಳಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ವಲ್ನರೇಬಲ್ ಅಂದ್ರೆ ಏನಪ್ಪಾ ಅಂದ್ರೆ
ನಿಯರ್ ಥ್ರೆಟನ್ ಅಂದ್ರೆ ಏನಂದ್ರೆ ಅವಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಗಮನ ಹರಿಸ್ಬೇಕು ಅವಕ್ಕೆ. ಏನಪ್ಪಾ ಅಂದ್ರೆ ಈಗ ಕೆಲವೊಂದಿಷ್ಟು ಜನರು ತೊಂದರೆಯನ್ನ ಕೊಡ್ತಿದ್ದಾರೆ ಅಥವಾ ಅವರ ಸಂತತಿ ಏನಿದೆಯಲ್ಲ ಅದು ನಶಿಸಿ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ವಲ್ನರೇಬಲ್ ಅಂದ್ರೆ ಏನಪ್ಪಾ ಅಂದ್ರೆ ಅವಾಗವಾಗ ಏನ್ ಮಾಡ್ತಿರ್ತಾರೆ ಅಂದ್ರೆ ಅವುಗಳ ಮೇಲೆ ದಾಳಿ ಮಾಡ್ತಿರ್ತಾರೆ. ಹಾಗಾಗಿ ದಾಳಿಯಿಂದ ಏನಪ್ಪಾ ಅಂದ್ರೆ ಅವು ತುಂಬಾ ತೊಂದರೆಗೆ ಒಳಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಎಂಡೇಂಜರ್ಡ್ ಅಂದ್ರೆ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊತಿದೆ ಅಂತ ಹೇಳ್ತಿದ್ರೆ, ಕ್ರಿಟಿಕಲ್ಲಿ ಎಂಡೇಂಜರ್ ಅಂದ್ರಪ್ಪ ಅಂದ್ರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಎಲ್ಲೋ ಒಂದೊಂದ್ ತರ ಕಾಣಿಸುತ್ತೆ, ಮತ್ತೆ ಎಕ್ಸ್ಟಿಂಟ್ ಇನ್ ದ ವೈಲ್ಡ್ ಅಂದ್ರೆ ಕೇವಲ ಏನಪ್ಪಾ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಮಾತ್ರ ಕಾಣುತ್ತೆ. ಎಕ್ಸ್ಟಿಂಟ್ ಅಂದ್ರೆ ಈ ಪ್ರದೇಶದಲ್ಲಿ ಇಲ್ಲ ಅಥವಾ ಈ ಭೂಮಿ ಮೇಲೆ ಇಲ್ಲ ಅಂತ ಅವರು ಹೇಳ್ತಾರೆ. ಹಾಗಾಗಿ ನೋಡ್ರಿ IUCN ಅವರು ಒಟ್ಟು 9 ಕ್ಯಾಟಗರಿಯಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ನಾಟ್ ಇವ್ಯಾಲ್ಯುಯೇಟೆಡ್, ಎರಡನೇದು ಡಾಟಾ ಡೆಫಿಷಿಯೆಂಟ್, ಮೂರನೇದು ಲೀಸ್ಟ್ ಕನ್ಸರ್ನ್, ನಾಲ್ಕನೇದು ನಿಯರ್ ಥ್ರೆಟನ್ಡ್, ಐದನೇದು ವಲ್ನರೇಬಲ್, ಆರನೇದು ಎಂಡೇಂಜರ್ಡ್, ಏಳನೇದು ಕ್ರಿಟಿಕಲಿ ಎಂಡೇಂಜರ್ಡ್, ಎಂಟನೇದು ಎಕ್ಸ್ಟಿಂಟ್ ಇನ್ ದ ವೈಲ್ಡ್, ಒಂಬತ್ತನೇದು ಎಕ್ಸ್ಟಿಂಟ್. ಹೀಗಾಗಿ 9 ಕ್ಯಾಟಗರಿಲಿ ಏನ್ ಮಾಡ್ತಾರೆ ಅಂದ್ರೆ IUCN ಅವರು ಕ್ಲಾಸಿಫೈ ಮಾಡ್ತಾರೆ. ಸೊ ನೋಡ್ರಿ ನಾವೀಗ ಏನ್ ಮಾಡೋಣ ಅಂದ್ರೆ ಏನೇನನ್ನ ಸೇರಿಸಿದ್ದಾರೆ ಈಗ ಕ್ರಿಟಿಕಲ್ ಎಂಡೇಂಜರ್ ಲಿಸ್ಟ್ಗೆ ಏನೇನನ್ನ ಸೇರಿಸಿದ್ದಾರೆ ಅಂತ ನೋಡೋಣ. ಈಗ ನೋಡ್ರಿ ಮೂರು ಮೆಡಿಕಲ್ ಪ್ಲಾಂಟ್ಸ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಹಿಮಾಲಯದಲ್ಲಿ ಏನ್ ಸಿಗುತ್ತಲ್ಲ ಅದನ್ನ IUCN ರೆಡ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಯಾವ್ಯಾವ್ದಪ್ಪ ಮೂರು ಮೆಡಿಸಿನಲ್ ಪ್ಲಾಂಟ್ಸ್ ಅಂದ್ರೆ, ಸೊ ನೋಡ್ರಿ ಈಗ ಹೇಳ್ತಿದ್ದಾರೆ ಫಸ್ಟ್ ಯಾವ್ದಪ್ಪ ಅಂದ್ರೆ ಮಿಸಿಯೋಟ್ರೋಫಿಸ್ ಪೆಲಿಟಿಯಾ, ಇದನ್ನೇನ್ ಮಾಡಿದಾರಪ್ಪ ಅಂದ್ರೆ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಲಿಸ್ಟ್ಗೆ ಸೇರಿಸಿದ್ರೆ. ಫ್ರಿಟಿ ಲೋರಿಯಾ ಸಿರೋಸಾ, ಇದನ್ನೇನ್ ಮಾಡಿದಾರಪ್ಪ ಅಂದ್ರೆ ವಲ್ನರೇಬಲ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಅದೇ ತರನಾಗಿ ಡಕ್ಟೋಲೋರಿಜಿಯಾ ಹಟಗೇರಿಯಾ, ಇದನ್ನೇನಪ್ಪ ಅಂದ್ರೆ ಎಂಡೇಂಜರ್ಡ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಹಾಗಾಗಿ ನೋಡ್ರಿ ಪ್ರತಿಯೊಂದು ಲಿಸ್ಟ್ ಏನ್ ಇಂಪಾರ್ಟೆಂಟ್, ಮತ್ತೆ ಯಾಕೆ ಇದನ್ನ ಈ ತರನಾಗಿ ಸೇರಿಸಿದ್ರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಮಿಸಿಯೋಟ್ರೋಫಿಸ್ ಪೆಲಿಟಿಯಾ ಇದೆಯಲ್ಲ, ಇದನ್ನ ಕಾಮನ್ ಆಗಿ ಏನಂತ ಕರೀತಾರಪ್ಪ ಅಂದ್ರೆ ಪತ್ವಾ ಅಂತ ಕರೀತಾರೆ. ಇದೇನಪ್ಪ ಅಂದ್ರೆ ಪೆರಿನಿಯಲ್ ಶ್ರಬ್, ಶ್ರಬ್ ಅಂದ್ರೆ ನೋಡ್ರಿ ಒಂಥರ ಈ ಪೊದೆ ತರ ಬೆಳೀತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಶ್ರಬ್ ಅಂತ ಕರಿತೀವಿ. ಪೆರಿನಿಯಲ್ ಅಂದ್ರೆ ಯಾವಾಗಾದ್ರೂ ಕಾಣಿಸ್ಕೊಳ್ಳೋದು ಅಥವಾ ನಿರಂತರವಾಗಿ ಕಾಣಿಸ್ಕೊಳ್ಳೋದು ಪೆರಿನಿಯಲ್ ಶರ್ಬ್ ಅಂತ ಕರಿತಿದ್ದಾರೆ. ಆಮೇಲೆ ನೋಡ್ರಿ ಇದರ ಡಿಸ್ಟ್ರಿಬ್ಯೂಷನ್ ಏನಿದೆಯಪ್ಪ ಅಂದ್ರೆ, ಇದು ಹೆಚ್ಚಿಗೆ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಕೇವಲ ಉತ್ತರಾಖಂಡದಲ್ಲಿ ಕಾಣಿಸುತ್ತೆ. ಅದು ಕೂಡ ಉತ್ತರಾಖಂಡದಲ್ಲಿ ಎಂಡೆಮಿಕ್ ಆಗಿದೆ, ಅಂದ್ರೆ ಉತ್ತರಾಖಂಡ ಏನ್ ಪ್ರದೇಶ ಇದೆಯಲ್ಲ ಅಲ್ಲಿ ಮಾತ್ರ ಈ ಸ್ಪೀಸೀಸ್ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನೀಗ ಏನ್ ಮಾಡಿದಾರಪ್ಪ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಯಾಕಂದ್ರಪ್ಪ ಅಂದ್ರೆ ಇದರ ಆಕ್ಯುಪೆನ್ಸಿ ಏನಿದೆಯಲ್ಲ ಈಗ ಅದೇನಪ್ಪ ಅಂದ್ರೆ ಕೇವಲ 10 square kilometer ಕಮ್ಮಿ ಪ್ರದೇಶದಲ್ಲಿ ಮಾತ್ರ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಸ್ಪೀಸೀಸ್ಗೆ ಥ್ರೆಟನ್ಡ್ ಏನಾಗಿದೆ ಅಂದ್ರೆ ಏನ್ ಸಮಸ್ಯೆಗಳಾಗಿದೆ ಅಂದ್ರೆ, ಫಸ್ಟ್ ಡಿಫಾರೆಸ್ಟೇಷನ್ ಅಂದ್ರೆ ಈ ಕಾಡ್ ಏನಿದೆಯಲ್ಲ ಅದನ್ನ ಕಾಡ್ ಕಡಿತಾ ಇರೋದು ಅಥವಾ ಕಾಡ್ ನಾಶ ಮಾಡ್ತಾ ಇರೋದು. ಆಮೇಲೆ ನೋಡ್ರಿ ಹ್ಯಾಬಿಟೈಟ್ ಫ್ರಾಗ್ಮೆಂಟೇಷನ್ ಜೊತೆಗೆ ಫಾರೆಸ್ಟ್ ಫೈರ್ಸ್, ಅಂದ್ರೆ ಕಾಡ್ಗಿಚ್ಚು ಒಂದು ಕಾರಣ ಆಗಿದೆ. ಆಮೇಲೆ ಈ ಡಿಫಾರೆಸ್ಟೇಷನ್ ಏನಂದ್ರಪ್ಪ ಅಂದ್ರೆ ಅರಣ್ಯ ನಾಶಗಳು, ಇನ್ನೊಂದು ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಇಂದ ಏನಪ್ಪ ಅಂದ್ರೆ ಈ ಒಂದು ಜೀವಿ ಏನಿದೆಯಲ್ಲ ಆ ಒಂದು ಜೀವಿದ ಏನಾಗಿದೆಯಪ್ಪ ಅಂದ್ರೆ ಈ ಸಂತತಿ ನಶಿಸಿ ಹೋಗಿದೆ ಅಂತ ಅವರು ಹೇಳ್ತಿದ್ದಾರೆ. ಯಾವ್ದಂದ್ರೆ ಈ ಮಿಸಿಯೋಟ್ರೋಫಿಸ್ ಪೆಲಿಟಿಯಾ ಅನ್ನೋ ಒಂದು ಏನ್ ಸಸ್ಯ ಇದೆಯಲ್ಲ ಅದು ಏನಾಗಿದೆಯಪ್ಪ ಅಂದ್ರೆ ಎಂಡೇಂಜರ್ಡ್ ಲಿಸ್ಟ್ಗೆ ಸೇರಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಸಸ್ಯದಿಂದ ಏನ್ ಆಯಿಲ್ ಸಿಗುತ್ತಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಅನ್ನೋಂತ ಪ್ರಾಪರ್ಟೀಸ್ ಸಿಗುತ್ತೆ. ಸೊ ನೋಡ್ರಿ ಈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಏನಿರುತ್ತಲ್ಲ ಇದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ ಯೂಸ್ ಮಾಡ್ತೀವಿ. ಹಾಗಾಗಿ ಅದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ನ್ಯಾಚುರಲಿ ರಿಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇದನ್ನೇನ್ ಮಾಡ್ತಿದ್ದಾರೆ ಅಂದ್ರೆ ಎಕ್ಸ್ಟೆಂಟ್ ಆಗಿ ಯೂಸ್ ಮಾಡ್ತಿರೋದ್ರಿಂದ ಇದಕ್ಕೆ ಈಗ ಒಂದು ತೊಂದರೆ ಆಗಿದೆ ಅಂತ IUCN ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟ್ಗೆ ಇದನ್ನ ಸೇರಿಸಿದ್ದಾರೆ. ನೆಕ್ಸ್ಟ್ ಸ್ಪೀಸೀಸ್ ನೋಡ್ರಿ ಯಾವ್ದು IUCN ರೆಡ್ ಲಿಸ್ಟ್ಗೆ ಸೇರಿದೆ ಅಂದ್ರೆ ಈ ಫ್ರಿಟಿಲಾರಿಯಾ ಸಿರೋಸಿಸ ಇದೇನಿದೆಯಲ್ಲ ಇದನ್ನ ನಾವೇನಪ್ಪ ಅಂದ್ರೆ ಹಿಮಾಲಯನ್ ಫ್ರಿಟಿಲಾರಿ ಅಂತ ಕರಿತೀವಿ. ಇದು ಕೂಡ ಏನಪ್ಪಾ ಅಂದ್ರೆ ಪೆರಿನಿಯಲ್ ಬಲ್ಬಸ್ ಹಬ್ ಅಂತ. ಸೊ ನೋಡ್ರಿ ಹರ್ಬ್ ಅಂದ್ರೆ ನಾವೀಗ ಸಾಮಾನ್ಯವಾಗಿ ಗಿಡಮೂಲಿಕೆ ಅಂತ ಏನ್ ಕರಿತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಹರ್ಬ್ ಅಂತ ಕರಿತಿದ್ವಿ. ಸೊ ನೋಡ್ರಿ ಇದ್ರ ಏನ್ ಡಿಕ್ಲೈನ್ ಏನಿದೆ ಅಥವಾ ಇದೇನ್ ಸಂತತಿ ಕಡಿಮೆ ಆಗಿದೆಯಲ್ಲ ಅದಕ್ಕಿರುವಂತ ಮುಖ್ಯ ಕಾರಣಗಳೇನೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಇದರ ಸಂತತಿ ನೋಡ್ರಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 30% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ 22-26 ವರ್ಷದೊಳಗೆ ನೋಡಿದಾಗ 30% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಮ್ಮಿ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಇದೇನಾಗತ್ತಪ್ಪ ಅಂದ್ರೆ ಲಾಂಗ್ ಜನರೇಷನ್ ಲೆಂತ್, ಅಂದ್ರೆ ಇದು ಇನ್ನು ಅಭಿವೃದ್ಧಿ ಹೊಂದ್ಬೇಕಾದ್ರೆ ತುಂಬಾ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಜೊತೆಗೆ ನೋಡ್ರಿ ಪೂವರ್ ಜರ್ಮಿನೇಷನ್ ಪೊಟೆನ್ಶಿಯಲ್, ಅಂದ್ರೆ ಇದು ಬೇರೆ ಒಂದು ಸೀಡ್ ಆಗಿ ಜರ್ಮಿನೇಷನ್ ಆಗಿ ಸಸ್ಯ ಆಗಕ್ಕೆ ಏನಪ್ಪ ಅಂದ್ರೆ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಈಗ ನೀವು 10 ಬೀಜ ಊರಿದ್ರೆ ಅದರಲ್ಲಿ ಕೇವಲ 4-5 or 3 ಈ ತರನಾಗಿ ಮಾತ್ರ ಜರ್ಮಿನೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದಕ್ಕಿರುವಂತ ಅತಿ ಹೆಚ್ಚು ವ್ಯಾಪಾರದ ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದನ್ನೇನ್ ಮಾಡ್ತಿದಾರಪ್ಪ ಅಂದ್ರೆ ಎಕ್ಸ್ಟೆನ್ಸಿವ್ ಆಗಿ ಎಕ್ಸ್ಟೆನ್ಸಿವ್ ಆಗಿ ಏನಪ್ಪ ಅಂದ್ರೆ ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಹಾರ್ವೆಸ್ಟಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಫಸಲನ್ನ ನಾವೇನ ಹಾರ್ವೆಸ್ಟಿಂಗ್ ಮಾಡ್ತೀವಲ್ಲ ಆ ತರನಾಗಿ ಇದನ್ನೇನಪ್ಪ ಅಂದ್ರೆ ಜಾಸ್ತಿ ಬಳಸ್ತಿದ್ದಾರೆ. ಜೊತೆ ಜೊತೆಗೆ ನೋಡ್ರಿ ಇಲ್ಲೀಗಲ್ ಆಗಿ ಇದನ್ನೇನಪ್ಪ ಅಂದ್ರೆ ಟ್ರೇಡ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ. ಹಾಗಾಗಿ ಇದನ್ನೇನ್ ಮಾಡಿದಾರೆ ಅಂದ್ರೆ ವಲ್ನರೇಬಲ್ ಲಿಸ್ಟ್ಗೆ ಸೇರಿಸಿದ್ದಾರೆ.
ಜೊತೆಗೆ ನೋಡ್ರಿ ಚೈನಾದೊಳಗೆ ಈ ಒಂದು ಗಿಡಮೂಲಿಕೆಗೆ ಇರುವಂತ ಬೆಲೆ ಏನಪ್ಪ ಅಂದ್ರೆ ಇದನ್ನ ಇದನ್ನ ಬ್ರಾಂಕಾಯಲ್ ಡಿಸಾರ್ಡರ್ ಏನಿರುತ್ತಲ್ಲ ಆ ಒಂದು ಬ್ರಾಂಕಾಯಲ್ ಡಿಸಾರ್ಡರ್ಗೆ ಇದನ್ನ ಯೂಸ್ ಮಾಡ್ತಾರೆ. ಜೊತೆ ಜೊತೆಗೆ ನೋಡ್ರಿ ನ್ಯೂಮೋನಿಯಾಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಕೂಡ ಏನಪ್ಪ ಅಂದ್ರೆ ಈ ಒಂದು ಗಿಡಮೂಲಿಕೆಯನ್ನ ಯೂಸ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಸ್ಟ್ರಾಂಗ್ ಏನ್ ಇದೆಯಲ್ಲ ಕಫ್ ಸಪ್ರೆಸೆಂಟ್ ಆಗಿ, ಅಂದ್ರೆ ಈಗ ನಮಗೆ ನೋಡ್ರಿ ಕಫ ಆದಾಗ ಅಥವಾ ನೆಗಡಿ ಆದಾಗ ಇದು ಕೆಮ್ಮು ಬಂದಾಗ ಏನಿರುತ್ತಲ್ಲ ಅದನ್ನ ತಡೆಯೋದಕ್ಕೋಸ್ಕರ ಕೂಡ ಏನಪ್ಪ ಅಂದ್ರೆ ಈ ಗಿಡಮೂಲಿಕೆಯನ್ನ ಬಳಸ್ತಾರೆ. ಹಾಗಾಗಿ ಈ ಅಸೆಸ್ಮೆಂಟ್ ಅನ್ನ ಮಾಡಿ ಇದನ್ನೇನ್ ಮಾಡಿದಾರಪ್ಪ ಅಂದ್ರೆ ವಲ್ನರೇಬಲ್ ಲಿಸ್ಟ್ಗೆ IUCN ಅವರು ಸೇರಿಸಿದ್ದಾರೆ. ಅದೇ ತರನಾಗಿ ಮೂರನೇ ಸ್ಪೀಸೀಸ್ ಯಾವ್ದನ್ನ ಸೇರಿಸಿದ್ರಪ್ಪ ಅಂದ್ರೆ ಡೈಕ್ಲೋರೋಜಿಯಾ ಹಟಗೇರಿಯಾ, ಇದನ್ನ ನೋಡ್ರಿ ನಾವು ಕಾಮನ್ ಆಗಿ ಏನಂತ ಕರಿತೀವಿ ಅಂದ್ರೆ ಸಲಂ ಪಂಜಾ ಅಂತ ಕರಿತೀವಿ. ಇದನ್ನೇನಪ್ಪ ಅಂದ್ರೆ ಹ್ಯಾಬಿಟೇಟ್ ಲಾಸ್, ಇದ್ರ ಹ್ಯಾಬಿಟೇಟ್ ಲಾಸ್ ಆಗಿ ಅಥವಾ ಇದರ ಸಂತತಿ ಕಮ್ಮಿ ಆಗಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಲೈವ್ ಸ್ಟಾಕ್ ಗ್ರೇಜಿಂಗ್, ಅಂದ್ರೆ ಈಗ ನಮ್ಮಲ್ಲಿ ಏನು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಅಥವಾ ನಾವೇನಪ್ಪ ಅಂದ್ರೆ ಪ್ರಾಣಿಗಳನ್ನ ಸಾಕೊಂಡಿರ್ತೀವಲ್ಲ ಅದೇನಪ್ಪ ಅಂದ್ರೆ ಜಾಸ್ತಿ ಹುಲ್ಲನ್ನ ಮೇಯ್ತಲ್ಲ ಅದಕ್ಕೆ ಲೈವ್ ಸ್ಟಾಕ್ ಗ್ರೇಜಿಂಗ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅರಣ್ಯ ನಾಶನು ಒಂದು ಕಾರಣ ಆಗಿದೆ. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್, ಅಂದ್ರೆ ಈಗ ಪರಿಸರದ ಹವಾಮಾನ ಬದಲಾವಣೆ ಇದೆಯಲ್ಲ ಅದು ಕೂಡ ಒಂದು ಕಾರಣ ಆಗಿದೆ. ಜೊತೆಗೆ ನೋಡ್ರಿ ಇದನ್ನ ಎಕ್ಸ್ಟೆನ್ಸಿವ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ಆಯುರ್ವೇದ ಸಿದ್ಧಿ ಯುನಾನಿ ಮತ್ತೆ ಅಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ ಏನಿದೆಯಲ್ಲ ಅದರಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರಪ್ಪ ಅಂದ್ರೆ ಡಿಸೆಂಟ್ರಿಗೆ, ಗ್ಯಾಸ್ಟ್ರಿಕ್ಗೆ, ಕ್ರೋನಿಕ್ ಫೀವರ್ ಅಂದ್ರೆ ಈಗ ಜ್ವರ ಬಂದಾಗೆ, ಜೊತೆಗೆ ನೋಡ್ರಿ ಕೆಮ್ಮು ಬಂದಾಗೆ ಮತ್ತೆ ಸ್ಟಮಕ್ ಅಲ್ಲಿ ಏನಾದ್ರೂ ಹೊಟ್ಟೆ ನೋವು ಬಂದಾಗೆ, ಅಂದ್ರೆ ಹೊಟ್ಟೆ ನೋವು ಬಂದಾಗ ಏನಪ್ಪ ಅಂದ್ರೆ ಕ್ಯೂರ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಪೀಸೀಸ್ ಅನ್ನ ಯೂಸ್ ಮಾಡ್ತಾರೆ. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಓವರ್ ಗ್ರೇಜಿಂಗ್ ಮಾಡಿರೋದು ಕೂಡ ಒಂದು ಕಾರಣ ಆಗಿರೋದ್ರಿಂದ ಇದನ್ನ IUCN ಅವರು ಒಂದು ವಲ್ನರೇಬಲ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಹಾಗಾಗಿ ನೋಡ್ರಿ ಈ ಮೂರು ಸ್ಪೀಸೀಸ್ ಏನಪ್ಪ ಅಂದ್ರೆ ಮೆಡಿಸಿನ್ ವ್ಯಾಲ್ಯೂ ಹೊಂದಿದೆ, ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇವನ್ನ ಕಮರ್ಷಿಯಲ್ ಆಗಿ ಏನು ಯೂಸ್ ಮಾಡ್ತಿದ್ರಲ್ಲ ಹಾಗಾಗಿ ಇವುಗಳ ಸಂತತಿ ಏನ್ ಕಮ್ಮಿ ಆಗಿದ್ದಲ್ಲ ಅದಕ್ಕೋಸ್ಕರ IUCN ಅವರು ಒಂದು ಅಸೆಸ್ಮೆಂಟ್ ಅನ್ನ ಮಾಡಿ ಅದನ್ನೇನ್ ಮಾಡಿದಾರಪ್ಪ ಅಂದ್ರೆ ಲಿಸ್ಟ್ಗೆ ಸೇರಿಸಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಇರುವಂತ ಆರ್ಟಿಕಲ್ ಏನಪ್ಪ ಅಂದ್ರೆ ದ G20 ಕ್ಯಾನ್ ಬಿ ದ UN ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಟರ್ನೇಟಿವ್. ಸೊ ನೋಡ್ರಿ ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಈಗ G20 ಏನಿದೆಯಲ್ಲ ಅದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ ಅದ್ರದ್ದು ಏನ್ ಮಾಡ್ಬೋದಪ್ಪ ಅಂದ್ರೆ ಅಲ್ಟರ್ನೇಟಿವ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಏನಪ್ಪ ಅಂದ್ರೆ 5 ಪರ್ಮನೆಂಟ್ ಸದಸ್ಯರು ಇರ್ತಾರೆ. ಸೊ ಈ 5 ಪರ್ಮನೆಂಟ್ ಮೆಂಬರ್ ಏನ್ ಮಾಡ್ತಾರಪ್ಪ ಅಂದ್ರೆ ನೀವೇನೋ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ರೆ ಅಥವಾ ಯಾವುದೇ ಒಂದು ರೆಸೊಲ್ಯೂಷನ್ ಅನ್ನ ನೀವು ಪಾಸ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರಿಗಿರುವಂತ ವೀಟೋ ಪವರ್ ಅನ್ನ ಯೂಸ್ ಮಾಡಿ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಬ್ಲಾಕ್ ಮಾಡಿಬಿಡ್ತಾರೆ. ಹಾಗಾಗಿ ಆ ರೆಸೊಲ್ಯೂಷನ್ ಏನಪ್ಪ ಅಂದ್ರೆ ಜಾರಿಗೆ ಬರಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಇಲ್ಲಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ G20 ಏನಿದೆಯಲ್ಲ ಈಗ ಏನ್ ನೋಡ್ರಿ ಜಗತ್ತಿನ ಅತಿ ಹೆಚ್ಚು 20 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಕೂಡಿ ಏನು ಈ G20 ಸಮಿಟ್ ಅನ್ನ ಏನ್ ಮಾಡ್ಕೊಂಡಿದಾರಲ್ಲ ಇದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅಂದ್ರೆ ಅದರ ಅಲ್ಟರ್ನೇಟಿವ್ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಯಾವುದೇ ತರನ ಅಂತ ವೀಟೋ ಪವರ್ ಇಲ್ಲ, ಜೊತೆ ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಎಲ್ಲರ ಸಮ್ಮತಿ ಇರೋದ್ರಿಂದ ಇದನ್ನ ಅಲ್ಟರ್ನೇಟಿವ್ ಮಾಡ್ಕೋಬಹುದು ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಈಗ ನೋಡ್ರಿ ಭಾರತ ಏನ್ ಮಾಡ್ತಿದೆಯಪ್ಪ ಅಂದ್ರೆ G20 ಅಧ್ಯಕ್ಷತೆ ಏನಿದೆಯಲ್ಲ ಅದನ್ನ ವಹಿಸ್ಕೋತಾ ಇದೆ. ಹಾಗಾಗಿ ಏನಪ್ಪ ಅಂದ್ರೆ ಒಂದು ರಿಲಕ್ಟೆನ್ಸ್ ಇದೆ. ಏನಪ್ಪ ಅಂದ್ರೆ ಈ ರಷ್ಯನ್ ಇನ್ವೇಷನ್ ಆಫ್ ಉಕ್ರೇನ್, ಅಂದ್ರೆ ರಷ್ಯಾ ಏನು ಉಕ್ರೇನ್ ಮೇಲೆ ದಾಳಿ ಮಾಡಿದ್ಯಲ್ಲ ಇದನ್ನ ಸಾಲ್ವ್ ಮಾಡಕ್ಕೆ ಏನಪ್ಪ ಅಂದ್ರೆ G20 ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ನಾವು ನಮ್ಮ G20 ಸಮಿಟ್ ಅಲ್ಲಿ ಏನಪ್ಪ ಅಂದ್ರೆ ರಷ್ಯಾ ಉಕ್ರೇನ್ ವಾರ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಸೆಂಟರ್ ಪೀಸ್ ಆಗಿ ನಾವು ಏನಪ್ಪ ಅಂದ್ರೆ ಅಡ್ವೈಸ್ ಮಾಡ್ತೀವಿ ಅಥವಾ ಸೆಂಟರ್ ಪೀಸ್ ಆಗಿಟ್ಟು ಏನಪ್ಪ ಅಂದ್ರೆ ಒಂದು ಅಜೆಂಡಾನ ತಯಾರ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಪೊಸಿಷನ್ ಏನಿದೆಯಲ್ಲ ಅದು ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ರಷ್ಯಾನ ಕಾಂಡೆಮ್ ಮಾಡಿಲ್ಲ. ಅಂದ್ರೆ ಈಗ ನೀವು ದಾಳಿ ಮಾಡಿದ್ರೆ ಇದರಿಂದ ಏನಪ್ಪ ಅಂದ್ರೆ ಈ ಪರಿಸ್ಥಿತಿ ಉಂಟಾಗಿದೆ ಅಂತ ನಾವು ಅವ್ರಿಗೆ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಕಾಂಡೆಮ್ ಅನ್ನ ಮಾಡಿಲ್ಲ ಅಥವಾ ಅವ್ರಿಗೆ ಏನಪ್ಪ ಅಂದ್ರೆ ಕ್ರಿಟಿಸಿಸಂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ನೋಡ್ರಿ ರಷ್ಯನ್ ಇನ್ವೆನ್ಷನ್ ಆಫ್ ಉಕ್ರೇನ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಬೇರೆ ಬೇರೆ ಜಗತ್ತಿನಲ್ಲಿ ಇಶ್ಯೂಸ್ ಇದೆ ಅದನ್ನ ಸಾಲ್ವ್ ಮಾಡೋದೇನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಆಗಿದೆ ಅಥವಾ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಬಾಲಿ ಸಮಿಟ್ ಏನಾಯ್ತಲ್ಲ 2000 ಇತ್ತೀಚೆಗೆ 22ರಲ್ಲಿ ನಡೆದಂತ ಇಂಡೋನೇಷ್ಯಾ ಬಾಲಿ ಸಮಿಟ್ ಆದ್ಮೇಲೆ ಏನಪ್ಪ ಅಂದ್ರೆ ಜಾಸ್ತಿ ಇಂಡಿಯಾದ ಪೊಸಿಷನ್ ಏನಿದೆಯಲ್ಲ ಅದನ್ನೇನಾಗಿದೆಪ್ಪ ಅಂದ್ರೆ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ US ಪ್ರೆಸಿಡೆಂಟ್ ಅವ್ರು ಏನಪ್ಪ ಅಂದ್ರೆ ಅವ್ರು ತಾವೇ ಹೇಳ್ತಿದ್ದಾರೆ ಏನಪ್ಪ ಅಂದ್ರೆ ಇಂಡಿಯಾ ಒಂದ್ ಏನಿದೆಯಲ್ಲ ಹಾನೆಸ್ಟ್ ಈ ಪೊಟೆನ್ಷಿಯಲ್ ಏನಪ್ಪ ಅಂದ್ರೆ ವರ್ಲ್ಡ್ ಬ್ರೋಕರ್ ಆಗ್ಬೋದು ಅಥವಾ ಹಾನೆಸ್ಟ್ ಬ್ರೋಕರ್ ಆಗ್ಬೋದು ಅಂತ ಬ್ರೋಕರ್ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಪೊಟೆನ್ಷಿಯಲ್ ಹಾನೆಸ್ಟ್ ಬ್ರೋಕರ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಎರಡು ದೇಶದ ಮಧ್ಯೆ ಏನ್ ಯುದ್ಧ ನಡೀತಿದ್ಯಲ್ಲ ಆ ಯುದ್ಧಗಳನ್ನ ನಿಲ್ಸಕ್ಕೆ ಏನಪ್ಪ ಅಂದ್ರೆ ಸಂಧಾನ ಮಾಡೋದಕ್ಕೆ ಭಾರತ ಬರ್ಬೋದಂತ ಅವರು ಹೇಳ್ತಿದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ G20 ಸಮಿಟ್ ಏನ್ ಬಾಲಿಯಲ್ಲಿ ನಡೀತಲ್ಲ ಅದೇನ್ ಡ್ರಾಫ್ಟ್ ಮಾಡಿದ್ರಲ್ಲ, ವರ್ಚುವಲಿ ಏನು ಒಂದು ಡ್ರಾಫ್ಟ್ ಮಾಡಿದ್ರಲ್ಲ ಅಜೆಂಡಾ, ಆ ಅಜೆಂಡಾವನ್ನ ಯಾರು ತಯಾರಿಸಿದ್ರಪ್ಪ ಅಂದ್ರೆ ಭಾರತದವರೇ ತಯಾರಿಸಿದ್ರಿಂದ ಅಮೆರಿಕದ ಪ್ರೆಸಿಡೆಂಟ್ ಜೋ ಬಿಡನ್ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಭಾರತದವ್ರು ಏನಿದಾರಲ್ಲ ಇವರೇನಪ್ಪ ಅಂದ್ರೆ ಹಾನೆಸ್ಟ್ ವಾರ್ ಬ್ರೋಕರ್ ಆಗ್ಬೋದು. ವಾರ್ ಬ್ರೋಕರ್ ಅಂದ್ರೆ ನೋಡ್ರಿ ವಾರ್ ಅಂದ್ರೆ ಯುದ್ಧ, ಬ್ರೋಕರ್ ಅಂದ್ರೆ ಸಂಧಾನ ಮಾಡಿಸೋಣ ಅಥವಾ ಒಬ್ರಿಗೊಬ್ರು ಮಾತಾಡ್ಸೋಣ. ಸೊ ಇಲ್ಲಿ
ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯದ ಯುದ್ಧವನ್ನ ನಿಲ್ಲಿಸುವಂತ ಕೆಪಾಸಿಟಿ ಯಾರಿಗಾದ್ರೂ ಇದ್ರೆ ಜಗತ್ತಿನಲ್ಲಿ ಅದು ಯಾರಿಗಿದೆಯಪ್ಪ ಅಂದ್ರೆ ಭಾರತದವರಿಗೆ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ಏನ್ G20 ಪ್ರೆಸಿಡೆನ್ಸಿ ಬರ್ತಿದ್ಯಲ್ಲ, ಅದೇನಪ್ಪ ಅಂದ್ರೆ ಭಾರತಕ್ಕೆ ರೈಟ್ ಟೈಮ್ ಅಲ್ಲಿ ಮತ್ತೆ ರೈಟ್ ಪ್ಲೇಸ್ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗ ನೋಡ್ರಿ, ಜಗತ್ತು ಏನ್ ಮಾಡ್ತಿದೆಯಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಿದೆಯಲ್ಲ ಅದರದ್ದು ಒಂದು ಅಲ್ಟರ್ನೇಟಿವ್ ನೋಡ್ತಿದ್ದಾರೆ, ಅಥವಾ ಅದ್ರ ಬಿಟ್ಟು ಬೇರೆ ಯಾವ್ದಾದ್ರು ಇದೆ ಅಂತ ನೋಡ್ತಿದ್ದಾರೆ. ಯಾಕಂದ್ರೆ ಸೊ ನೋಡ್ರಿ, ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದೆಯಲ್ಲ, ಇದೇನಪ್ಪ ಅಂದ್ರೆ ವೀಟೋ ಪವರ್, ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ನಾವೇನು ವೀಟೋ ಪವರ್ ಕೊಟ್ಟಿದ್ದೀವಲ್ಲ, ಅದರಿಂದ ಇದೇನಾಗಿದೆಯಪ್ಪ ಅಂದ್ರೆ ಪ್ಯಾರಲೈಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, COVID-19 ಪ್ಯಾಂಡಮಿಕ್ ಇರ್ಬೋದು ಮತ್ತೆ ರಷ್ಯಾದವರು ಉಕ್ರೇನ್ ಮೇಲೆ ದಾಳಿ ಮಾಡಿದಿರ್ಬೋದು, ಇದರಿಂದ ಏನು ನಾವು ಕ್ರಿಟಿಸಿಸಂ ಮಾಡ್ಬೇಕಿತ್ತಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ, ಅದು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವ್ದಾದ್ರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ರಿಫಾರ್ಮ್ ಆಗ್ಬೇಕಾರೆ ಅಥವಾ ಅದು ಬದಲಾವಣೆ ಆಗ್ಬೇಕಾರೆ ಅದು ಫಸ್ಟ್ ಎಲ್ಲ ಆಗ್ಬೇಕಪ್ಪ ಅಂದ್ರೆ ಪರ್ಮನೆಂಟ್ ಮೆಂಬರ್ಶಿಪ್ ಏನಿದೆ, ಈಗ ಕೇವಲ 5 ದೇಶಗಳ ಏನು ಪರ್ಮನೆಂಟ್ ಮೆಂಬರ್ಶಿಪ್ ಇದೆಯಲ್ಲ ಅದು ಚೇಂಜ್ ಆಗ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಚೇಂಜ್ ಏನಾಗಬೇಕು ಅಂದ್ರೆ ಕಾಯಂ ಸದಸ್ಯರನ್ನ ಏನ್ ಚೇಂಜ್ ಮಾಡ್ಬೇಕು ಅಥವಾ ಇನ್ನೂ ಹೆಚ್ಚು ಕಾಯಂ ಸದಸ್ಯರನ್ನ ಏನ್ ಆಡ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇಲ್ಲಿರುವಂತ ಕಾಯಂ ಸದಸ್ಯರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿರೋಧವನ್ನ ತೋರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಜಾಸ್ತಿ ಜನ ಆದ್ರೆ ಏನಪ್ಪ ಅಂದ್ರೆ ಅವ್ರಿಗೆ ಬೆನಿಫಿಟ್ ಸಿಗಲ್ಲ ಅಥವಾ ಅವ್ರಿಗೆ ಏನಪ್ಪ ಅಂದ್ರೆ ಲಾಭ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಅಮೆರಿಕ, UK, ಫ್ರಾನ್ಸ್, ಆಮೇಲೆ ಚೈನಾ, ರಷ್ಯಾ, ಇವ್ರ 5 ದೇಶಗಳೇನಪ್ಪ ಅಂದ್ರೆ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಿದ್ದಾರಲ್ಲ, ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇಂಡಿಯಾ, ಇನ್ನು ಜರ್ಮನಿ, ಇನ್ನೊಂದಿಷ್ಟು ದೇಶಗಳು ಸೇರ್ಕೊಂಬಿಟ್ರೆ ಏನಾಗತ್ತಪ್ಪ ಅಂದ್ರೆ ಈ 5 ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಏನು ಲಾಭಗಳು ಸಿಗುತ್ತಲ್ಲ ಆ ಲಾಭಗಳು ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಇವ್ರು ಒಬ್ರಿಲ್ಲ ಒಬ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಯಾರಾದ್ರೂ ಈಗ ಕಾಯಂ ಸದಸ್ಯರಾಗೋದಕ್ಕೆ ಪ್ರತಿರೋಧವನ್ನ ಒಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಂಡಿಯಾ ಕಾಯಂ ಸದಸ್ಯ ಆಗೋದಕ್ಕೆ ಏನಪ್ಪ ಅಂದ್ರೆ ಅಮೆರಿಕದವ್ರ ಸಪೋರ್ಟ್ ಇರುತ್ತೆ, ಈ UKದವ್ರ ಸಪೋರ್ಟ್ ಇರುತ್ತೆ, ಇಂಗ್ಲೆಂಡ್ ಅವ್ರ ಸಪೋರ್ಟ್ ಇರುತ್ತೆ, ಫ್ರಾನ್ಸ್ ಅವ್ರ ಸಪೋರ್ಟ್ ಇರುತ್ತೆ, ರಷ್ಯಾದವ್ರ ಸಪೋರ್ಟ್ ಇರುತ್ತೆ, ಬಟ್ ಚೈನಾದವ್ರು ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಪೋಸ್ ಮಾಡ್ತಾರೆ. ಈ ತರನಾಗ ಏನಪ್ಪ ಅಂದ್ರೆ ಒಬ್ರಿಗಿಲ್ಲ ಒಬ್ರಿಗೆ ಏನಪ್ಪ ಅಂದ್ರೆ ಬೇರೆ ದೇಶಗಳು ಕಾಯಂ ಸದಸ್ಯರಾಗೋದಕ್ಕೆ ಅಪೋಸಿಷನ್ ಏನಿದೆ ಅಥವಾ ವೀಟೋ ಪವರ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅವರು ಭದ್ರತಾ ಮಂಡಳಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, G20 ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಒಂದು 20 ಸದಸ್ಯರ ಏನು ಗುಂಪಿದೆಯಲ್ಲ, ಇದರಲ್ಲಿ ನೋಡ್ರಿ 19 ದೇಶಗಳು ಬೇರೆ ಬೇರೆ ದೇಶಗಳಿದೆ, ಒಂದು ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಇದೆ, ಇದ್ರ ಬಗ್ಗೆನೂ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದೀವಿ. ಇದನ್ನೇನಪ್ಪ ಅಂದ್ರೆ G7 ಕಂಟ್ರೀಸ್ ಅಂದ್ರೆ G7 ರಾಷ್ಟ್ರಗಳು ಏನಿದೆಯಲ್ಲ ಅದನ್ನ ಸೆಟಪ್ ಮಾಡಿದೆ 1999. ಇದಕ್ಕೆ ಮುಖ್ಯ ಏನಪ್ಪ ಅಂದ್ರೆ ಆಗಿರುವಂತ ಎಕನಾಮಿಕ್ ಕ್ರೈಸಿಸ್ ಅಥವಾ ಆರ್ಥಿಕ ಸಂಕಷ್ಟ ಏನಿತ್ತಲ್ಲ ಅದನ್ನ ಓವರ್ಕ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ 7 ದೇಶದ ಗವರ್ನರ್ ಸೇರಿದನ್ನ ಏನಪ್ಪ ಅಂದ್ರೆ 1999 ಏನಪ್ಪ ಅಂದ್ರೆ ಫಾರ್ಮೇಷನ್ ಅನ್ನ ಮಾಡ್ತಾರೆ. ಇದನ್ನ 2008 ಏನ್ ಮಾಡ್ತಾರಪ್ಪ ಅಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಅಥವಾ ಗವರ್ಮೆಂಟ್ ಲೆವೆಲ್ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ತಗೊಂಡೋಗ್ತಾರೆ, ಅಪ್ಗ್ರೇಡ್ ಮಾಡ್ತಾರೆ. ಹೆಡ್ ಆಫ್ ದಿ ಸ್ಟೇಟ್ ಅಂದ್ರೆ ಯಾರು ದೇಶದ ಮುಖ್ಯಸ್ಥರು ಇರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಟೆಂಡ್ ಆಗ್ಬೇಕಂತ ಹೇಳ್ತಾರೆ. ಸೊ ನೋಡ್ರಿ, ಇದು ಮುಖ್ಯ ಕನ್ಸರ್ನ್ ಏನಿದೆ ಅಥವಾ ಯಾವ್ಯಾವ ಸಮಸ್ಯೆಗಳ ಬಗ್ಗೆ ಇದು ಡಿಸ್ಕಸ್ ಮಾಡುತ್ತಂದ್ರೆ ಜಾಗತಿಕ ಆರ್ಥಿಕತೆ, ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಟೆಬಿಲಿಟಿ, ಸ್ಥಿರತೆ ಯಾವ ತರನಾಗಿರ್ಬೇಕು, ಜೊತೆಗೆ ನೋಡ್ರಿ ಹವಾಮಾನ ಬದಲಾವಣೆಯನ್ನ ಯಾವ ತರನಾಗಿ ಕಮ್ಮಿ ಮಾಡಬೇಕು, ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಯಾವ ತರನಾಗಿ ಆಗ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಕಂಪೋಸಿಷನ್ ಏನಿದೆ ಅಂದ್ರೆ G20 ಕಂಪೋಸಿಷನ್ ಏನಿದೆಯಲ್ಲ ಇದು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕೌನ್ಸಿಲ್ ಏನಿದೆಯಲ್ಲ ಅದ್ರ ಕಂಪೋಸಿಷನ್ ಅದ ಎಕ್ಸ್ಟೆಂಡೆಡ್ ವರ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರಲ್ಲಿ ಏನಪ್ಪ ಅಂದ್ರೆ 21 ಸೆಂಚುರಿಯಲ್ಲಿ ಇರುವಂತ ಎಲ್ಲಾ ಡೆವಲಪ್ಡ್ ಮತ್ತೆ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಮತ್ತೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಬ್ಯಾಲೆನ್ಸ್ಡ್ ಪ್ರಪೋಸಿಷನ್ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈ ಒಂದು G20 ಸದಸ್ಯ ರಾಷ್ಟ್ರಗಳಲ್ಲಿ ಯಾರಿದಾರಪ್ಪ ಅಂದ್ರೆ ಈಗ ಪ್ರೆಸೆಂಟ್ ಪರ್ಮನೆಂಟ್ ಮೆಂಬರ್ಸ್ ರಾಜ್ಯಗಳ ಸದಸ್ಯರು ಯಾರಿದ್ದಾರೆ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರುವಂತ ಕಾಯಂ ಸದಸ್ಯರು ಯಾರಿದ್ದಾರೆ ಅವರು, ಮತ್ತೆ ಮುಂದೆ ಯಾರು ಆಸ್ಪೈರ್ ಇದಾರೆ ಅಂದ್ರೆ ಆಕಾಂಕ್ಷಿಗಳಿದ್ದಾರೆ ಕಾಯಂ ಸದಸ್ಯರ ಆಗೋದಕ್ಕೆ ಅವರು ಇದಾರೆ. ಜೊತೆ ಜೊತೆಗೆ ನೋಡ್ರಿ ಆಫ್ರಿಕಾನ್ ಇನ್ಕ್ಲೂಡ್ ಮಾಡಿದ್ವಿ, ಜೊತೆಗೆ ಲ್ಯಾಟಿನ್ ಅಮೆರಿಕನ್ ಸದಸ್ಯರನ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಜೊತೆ ಜೊತೆಗೆ ನೋಡ್ರಿ ಯುರೋಪಿಯನ್ ಯೂನಿಯನ್ ಏನಿದೆ ಅದು ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಇದೊಂದು ಗ್ಲೋಬಲ್ ಪವರ್ ಹೌಸ್ ಆಗಿದೆ ಅಥವಾ ಗ್ಲೋಬಲ್ ಪವರ್ ಸ್ಟ್ರಕ್ಚರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, G20 ಸಮಿಟ್ ಅಲ್ಲಿ ಬರುವಂತ ಏನು ಘೋಷಣೆಗಳಿರುತ್ತೆ, ನಿರ್ಧಾರಗಳಿರುತ್ತಲ್ಲ, ಅದು ಯೂನಿವರ್ಸಲಿ ಎಕ್ಸೆಪ್ಟೇಬಲ್ ಇರುತ್ತೆ, ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ ಅಥವಾ ಒಪ್ಪಿಗೆಯನ್ನ ಸೂಚಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ G20 ಸದಸ್ಯ ರಾಷ್ಟ್ರಗಳು ಏನಿದೆಯಲ್ಲ ಇದು ಏನಾಗಿದೆಯಪ್ಪ ಅಂದ್ರೆ ಮುಂಚೆ ಇದನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಏನ್ ಸ್ಥಾಪನೆ ಮಾಡಿದ್ರಲ್ಲ, ಇದು ಒಂದು ಎಕನಾಮಿಕ್ ಬಾಡಿಯಿಂದ ಈಗ ಪೊಲಿಟಿಕಲ್ ಬಾಡಿ ಆಗಿದೆ, ಅಂದ್ರೆ ರಾಜಕೀಯ ವ್ಯವಸ್ಥೆಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಯಾವ ಬೇಸಿಸ್ ಮೇಲೆ ಹೇಳ್ಬೋದಪ್ಪ ಅಂದ್ರೆ ಬಾಲಿ ಡಿಕ್ಲರೇಷನ್ ಏನಿದೆಯಲ್ಲ ಅದ್ರ ಮೇಲೆ ಹೇಳ್ಬೋದು ಅಂತ ಹೇಳ್ತಿದ್ದಾರೆ.
ನೋಡ್ರಿ, ಇದ್ರೊಳಗೆ ಏನಪ್ಪ ಅಂದ್ರೆ ಒಂದು ಸಮ್ಮತಿ ಬಂದಿದೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಏನ್ ಇದ್ರಲ್ಲಿ ಆಗುತ್ತಲ್ಲ ಅದಕ್ಕೊಬ್ರೆ ಅದಕ್ಕೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಮ್ಮತಿ ಕೊಡ್ಬೇಕಂತ ಹೇಳ್ತಿದ್ರೆ. ಅಂದ್ರೆ ಇಲ್ಲಿ ನಾವೇನ್ ಬಾಲಿ ಡಿಕ್ಲರೇಷನ್ ಅಥವಾ ಘೋಷಣೆಯಲ್ಲಿ ಏನ್ ನಿರ್ಧಾರವನ್ನು ತಗೊಂತೀವಲ್ಲ ಅದಕ್ಕೆ ಪ್ರತಿಯೊಬ್ಬರ ಸಮ್ಮತಿ ಅಥವಾ ಒಪ್ಪಿಗೆ ಇರಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, G20 ಏನಪ್ಪ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಈ ಯುರೋಪ್ ದೇಶದೊಳಗೆ ಅಥವಾ ಐರೋಪ್ ದೇಶಗಳಲ್ಲಿ ಏನಪ್ಪ ಅಂದ್ರೆ ಪೀಸ್ ಮೇಕರ್ ಅಂದ್ರೆ ಶಾಂತಿ ದೂತವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದೇನ್ ಮಾಡುತ್ತಪ್ಪ ಅಂದ್ರೆ ಒಂದು ಲೆಜಿಟಿಮೇಷನ್ ಅಪ್ರೋಚ್ ಮಾಡ್ತಿದೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡೋದಕ್ಕೋಸ್ಕರ ಈ ಒಂದು ಗುಂಪು ಈಗ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ರೆ. ಇದೇನಾಗ್ಬೋದಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಏನಾಗ್ಬೋದಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಿದೆಯಲ್ಲ ಅದರದ್ದು ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಂದು ಬಿಗ್ಗೆಸ್ಟ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮತ್ತೆ G20 ಗುಂಪಿಗೆ ಇರುವಂತ ಒಂದು ದೊಡ್ಡ ಡಿಫರೆನ್ಸ್ ಏನಪ್ಪಾ ಅಂದ್ರೆ ವೀಟೋ ಪವರ್ ಇಲ್ಲದೆ ಇರೋದಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ ಆಕ್ಷನ್ಸ್ ಅನ್ನ ತಗೊಂತೀವಿ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಯಾವ ಒಂದು ಸದಸ್ಯ ರಾಷ್ಟ್ರಗಳು ಕೂಡ ಏನಪ್ಪಾ ಅಂದ್ರೆ ಐಸೋಲೇಟ್ ಆಗ್ಬಾರ್ದು, ಅಂದ್ರೆ ಒಬ್ಬರೇ ಉಳಿಬಾರ್ದು, ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ನಾವು ಈ ಒಂದು ಸೊಲ್ಯೂಷನ್ ಒಳಗೆ ಇನ್ಕ್ಲೂಡ್ ಮಾಡ್ಬೇಕು, ಮೀಟಿಂಗ್ ಒಳಗೆ ಇನ್ಕ್ಲೂಡ್ ಮಾಡ್ಬೇಕು ಅಂತ ನಾವಿಲ್ಲಿ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರಷ್ಯಾ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಇಷ್ಟು ದಿನ ಯಾವುದೇ ಒಂದು ರೆಸೊಲ್ಯೂಷನ್ ನಾವು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪಾಸ್ ಮಾಡಿದ್ರೆ ಅದಕ್ಕೇನು ವೀಟೋ ಪವರ್ ಇದೆಯಲ್ಲ, ಆ ವೀಟೋ ಅಧಿಕಾರವನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಆ ಒಂದು ರೆಸೊಲ್ಯೂಷನ್ ಅನ್ನ ಬ್ಲಾಕ್ ಮಾಡ್ತಿತ್ತು. ಬಟ್ G20 ಸದಸ್ಯ ರಾಷ್ಟ್ರಗಳಲ್ಲಿ ಆ ತರದ ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಏನೀಗ ಪರ್ಮನೆಂಟ್ ಮೆಂಬರ್ಸ್ ಅಥವಾ ಕಾಯಂ ಸದಸ್ಯರು ಏನು ನಮಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನು ಕೆಲವೊಂದಿಷ್ಟು ಡೇಂಜರಸ್ ನ ತೋರಿಸಿದ್ರಲ್ಲ ಅದು ಈಗಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ನೋಡ್ರಿ, ಇದೇನಾಗ್ಬೋದಪ್ಪ ಅಂದ್ರೆ ಈ ಭದ್ರತಾ ಮಂಡಳಿದು ಒಂದು ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈಗ ನಾವು G20 ಒಂದು ಏನಪ್ಪಾ ಅಂದ್ರೆ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ನ ಅಲ್ಟರ್ನೇಟಿವ್ ಆಗ್ಬೇಕಾದ್ರೆ ಭಾರತ ಮೊದಲ ಹೆಜ್ಜೆ ಏನಿಡ್ಬೇಕಪ್ಪ ಅಂದ್ರೆ ಬಾಲಿ ಘೋಷಣೆ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೆಸೆಂಟ್ ಮಾಡ್ಬೇಕು, ಹೈಲೈಟ್ ಮಾಡ್ಬೇಕು. ಜೊತೆ ಜೊತೆಗೆ ನೋಡ್ರಿ, ನಾವು ಫ್ಯೂಚರ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಅದಕ್ಕೊಂದು ಏನಪ್ಪಾ ಅಂದ್ರೆ ರೋಡ್ ಮ್ಯಾಪ್ ಅನ್ನ ಕೊಡಬೇಕು. ಜೊತೆಗೆ ನೋಡ್ರಿ, G20 ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಿಪರೇಟರಿ ಪ್ರೊಸೆಸ್ ಅನ್ನ ತಗೋಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಶೇರ್ಪಾಸ್ ಎಲ್ಲ ಯಾರು ಕೆಲಸ ಮಾಡ್ತಿದ್ದಾರೆ? ಸೊ ನೋಡ್ರಿ, ಶೇರ್ಪಾಸ್ ಅಂದ್ರೆ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಡಿಪ್ಲೊಮೆಂಟ್ಸ್ ಇರ್ತಾರೆ. ಇವ್ರು ಏನಪ್ಪಾ ಅಂದ್ರೆ ಒಂದು ಅಧಿವೇಶನಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿರ್ತಾರಲ್ಲ, ಇವ್ರಿಗೆ ಏನಪ್ಪಾ ಅಂದ್ರೆ ಕಾರ್ಯಸೂಚಿಯ ಬಗ್ಗೆ ಕ್ಲಿಯರ್ ಆಗಿ ಹೇಳೋದು, ನಾವೇನ್ ಕಾರ್ಯಸೂಚಿ ಮಾಡ್ತಿದ್ವಿ ಅಥವಾ ನಾವೇನ್ ಕಾರ್ಯಕ್ರಮ ಮಾಡ್ತಿದ್ವಲ್ಲ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗಿ ಶೇರ್ಪಾಗಳಿಗೆ ಏನ್ ಮಾಡೋದಪ್ಪ ಅಂದ್ರೆ ಒಂದು ಐಡಿಯಾವನ್ನ ಕೊಡೋದು. ಆಮೇಲೆ ನೋಡ್ರಿ, ರೆಸ್ಪಾನ್ಸ್ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ ನೆಗೆಟಿವ್ ಆಗಿರಲ್ಲ. ಯಾಕಂದ್ರೆ ಎಕ್ಸ್ಪೆಕ್ಟ್ ರಷ್ಯಾ ಬಿಟ್ಟು, ಬಾಲಿ ಡಿಕ್ಲರೇಷನ್ ಏನ್ ಹೇಳಿದಿವಲ್ಲ ಬಾಲಿ ಘೋಷಣೆಯಲ್ಲಿ, ರಷ್ಯಾವನ್ನು ಬಿಟ್ಟು ಬೇರೆ ಎಲ್ಲಾ ದೇಶಗಳು ಏನಪ್ಪಾ ಅಂದ್ರೆ ಪಾಸಿಟಿವ್ ಆಗಿರ್ತವೆ. ಯಾಕಂದ್ರೆ ರಷ್ಯಾನು ಕೂಡ ಏನಪ್ಪಾ ಅಂದ್ರೆ ಬೇರೆ ದೇಶಗಳ ತರನೇ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಸದಸ್ಯ ರಾಷ್ಟ್ರ ಆಗಿರುತ್ತೆ ಬಿಟ್ಟು ಕಾಯಂ ಸದಸ್ಯ ರಾಷ್ಟ್ರ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ರಷ್ಯಾ ಕೂಡ ಎಸ್ಕೇಪ್ ರೂಟ್ ಅನ್ನು ಹುಡುಕಿದ್ರು ಸಹ ಅದು ಎಸ್ಕೇಪ್ ಆಗಲ್ಲ. ಜೊತೆಗೆ ರಷ್ಯಾ ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಭಾರತದ ರೂಲ್ ಏನಿದೆ ಅಂದ್ರೆ ಭಾರತದ ಪಾತ್ರ ಏನಿದೆ, ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಹಾನೆಸ್ಟ್ ಬ್ರೋಕರ್, ಅಂದ್ರೆ ಈಗ ವಿಶ್ವದಲ್ಲಿ ಏನ್ ಯುದ್ಧ ನಡೀತಿದೆಯಲ್ಲ ಅದನ್ನ ನಿಲ್ಲೋದಕ್ಕೋಸ್ಕರ ಏನು ಹಾನೆಸ್ಟ್ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ವಲ್ಲ ಅದನ್ನ ಒಪ್ಕೊಂಡ್ರೆ ಇದೇನ್ ಮಾಡುತ್ತಪ್ಪ ಅಂದ್ರೆ ಭಾರತದ ಕೆಪಾಸಿಟಿ ಏನಿದೆ ಅಂದ್ರೆ ನಮ್ಮ ಕೆಪಾಸಿಟಿ ಏನಿದೆ ಅಂತ ವಿಶ್ವಕ್ಕೆ ತೋರಿಸ್ಕೊಡ್ತೀವಿ. ಇದರಿಂದ ಏನಪ್ಪಾ ಅಂದ್ರೆ ಈಗ ಏನ್ ಕ್ರೈಸಿಸ್ ಆಗಿದೆ ಜಗತ್ತಿನಲ್ಲಿ, ಏನು ಈಗ ಕ್ರೈಸಿಸ್ ಆಗಿದೆ ಅಥವಾ ಸಮಸ್ಯೆ ಆಗಿದೆಲ್ಲ ಅದನ್ನ ಬಗೆಹರಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ, ನಮ್ಮ ಮುಖ್ಯ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಏನಿದೆಯಲ್ಲ ಅದನ್ನ ನಾವೇನಪ್ಪ ಅಂದ್ರೆ ರಿಫಾರ್ಮ್ ಮಾಡಕ್ಕೆ ನೋಡ್ಬೇಕಂತ ಹೇಳ್ತಿದ್ದಾರೆ. ಒಂದ್ಸರಿ ನಾವೇನಾದ್ರೂ ಬೇಸಿಕ್ ಡಿಸಿಷನ್ ಅನ್ನ ತಗೊಂಡ್ವಿ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಾವೇನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ನಮಗೇನ್ ಸಮಸ್ಯೆಗಳಿದೆಯಲ್ಲ ಅದನ್ನು ಕೂಡ ಬಗೆಹರಿಸಬಹುದು ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಭಾರತ ಇಲ್ಲಿವರೆಗೆ ಏನು ಸಾಧನೆ ಮಾಡಿದೆ, ಆಕ್ಚುಲಿ ಏನಪ್ಪಾ ಅಂದ್ರೆ ಲೀಡರ್ ಆಗಿ ಏನ್ ಸಾಧನೆ ಮಾಡಿದೆ ಅಂತ ಹೇಳ್ತಿದ್ರೆ. ಸೊ ನೋಡ್ರಿ, ಭಾರತ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆ ಏನಿದೆಯಲ್ಲ ಅದರೊಳಗೆ ಏನಪ್ಪಾ ಅಂದ್ರೆ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಅವ್ರ ಎಕ್ಸಾಂಪಲ್ ಕೊಡ್ತಾ ಹೇಳ್ತಿದ್ದಾರೆ, ಭಾರತ ಏನಪ್ಪಾ ಅಂದ್ರೆ ಡಿ ಕೊಲೊನೈಸೇಷನ್, ಅಂದ್ರೆ ಭಾರತ ಬ್ರಿಟಿಷರ್ ಏನ್ ಕೊಲೊನೈಸೇಷನ್ ಮಾಡಿದ್ರಲ್ಲ ಅದ್ರ ವಿರುದ್ಧವಾಗಿ ಡಿ ಕೊಲೊನೈಸೇಷನ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಪೊಸಿಷನ್ ಅನ್ನ ತಗೊಂಡಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಹಕ್ಕಿಗಳಿಗಾಗಿ ಯಾವಾಗಲೂ ಏನಪ್ಪಾ ಅಂದ್ರೆ ಪ್ರಮುಖ ಪಾತ್ರವನ್ನ ಲೀಡರ್ ಆಗಿ ವಹಿಸಿದೆ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ನೋಡ್ರಿ, ನಾನ್ ಅಲೈನ್ ಮೂವ್ಮೆಂಟ್ ಏನಿತ್ತಲ್ಲ ಅದರ ಒಂದು ಮುಖ್ಯಸ್ಥರಾಗಿ ನಾವೇನಪ್ಪಾ ಅಂದ್ರೆ ಕೆಲಸವನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವ್ರೇನ್ ಮಾಡಿದಾರೆ ಅಂದ್ರೆ ಪ್ರೊಟೋಗೊನಾಸ್ಟಿಸ್ಟ್ ಏನಿದ್ರಲ್ಲ ಅವ್ರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಸಪೋರ್ಟ್ ಅನ್ನ ಮಾಡಿದ್ರೆ, ಜೊತೆಗೆ ಅದರಿಂದ ಬ್ಯಾಲೆನ್ಸ್ ಔಟ್ಕಮ್ ಬರೋಂಗೆ ನೋಡ್ಕೊಂಡಿದ್ದಾರೆ. ಆಮೇಲೆ ನೋಡ್ರಿ, ಭಾರತ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಲ್ಯಾಂಡ್ ಮಾರ್ಕ್ ರೆಸೊಲ್ಯೂಷನ್ ಏನಿದೆ ಅಂದ್ರೆ ಕೆಲವೊಂದಿಷ್ಟು ಘೋಷಣೆಗಳು ಏನಿದೆ ಅಥವಾ ರೆಸೊಲ್ಯೂಷನ್ ಏನ್ ಪಾಸ್ ಮಾಡಿದ್ರಲ್ಲ ಅದಕ್ಕೆ ಅಧ್ಯಕ್ಷನಾಗಿತ್ತು ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ,
ಪ್ಯಾಲೆಸ್ತೀನ್ ಮೇಲೆ ಏನ್ ಕ್ವಶನ್ ಇತ್ತಲ್ಲ, ಯಾರು ಪ್ಯಾಲೆಸ್ತೀನ್ ಅನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ಇಂಡಿಯಾ ಒಂದು ಡಿಸಿಷನ್ ಅನ್ನ ತಗೊಂಡಿದೆ ಅಂತ ಹೇಳ್ತಿದ್ರೆ. ಆಮೇಲೆ ನೋಡ್ರಿ, ಯಾವಾಗ ಅಂತಾರಾಷ್ಟ್ರೀಯ ಒಂದು ಕಮ್ಯುನಿಟಿಲಿ ಅಥವಾ ಸಮುದಾಯದಲ್ಲಿ ಏನಾದರೂ ಕನ್ಫ್ರಂಟೇಷನ್ ಬಂದ್ರೆ, ಅಂದ್ರೆ ಎದುರಾಳಿಗಳು ಬಂದ್ರೆ, ತನ್ನ ಹೀಲಿಂಗ್ ಟಚ್ ಏನಿದೆ ಅಂದ್ರೆ ಗಾಯವನ್ನು ನಿವಾರಿಸೋದಕ್ಕೆ ನಾವೇನು ಹೀಲಿಂಗ್ ಟಚ್ ಅಂತೀವಲ್ಲ, ಅದರಿಂದ ಇದೇನ್ ಮಾಡಿದೆಪ್ಪ ಅಂದ್ರೆ ಬೇರೆ ದೇಶಗಳನ್ನು ಕೂಡ, ಬೇರೆ ದೇಶಗಳಿರುವಂತಹ ಸಮಸ್ಯೆಗಳನ್ನು ಕೂಡ ಕಮ್ಮಿ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಭಾರತ ಏನಪ್ಪಾ ಅಂದ್ರೆ ಈಜಿಪ್ಟ್ ನ ಹೊರಗೆ ಹಾಕ್ಬೇಕಂತ ಏನು ನಾನ್ ಅಲೈನ್ ಮೂವ್ಮೆಂಟ್ ಇಂದ ಏನಪ್ಪಾ ಅಂದ್ರೆ ಅರಬ್ ದೇಶದವ್ರು ಏನ್ ಮಾಡಿದ್ರು ಅಂದ್ರೆ ಈಜಿಪ್ಟ್ ನ ಹೊರಗೆ ಹಾಕ್ಬೇಕಂತೇಳಿ ಹವಾನಾ ಸಮಿಟ್ ಅಲ್ಲಿ ಏನ್ ನಿರ್ಧಾರ ಮಾಡ್ತಾರಲ್ಲ ಅದ್ರ ವಿರುದ್ಧವಾಗಿರುತ್ತೆ. ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈಜಿಪ್ಟ್ ಅನ್ನ ಆ ನಾನ್ ಅಲೈನ್ ಮೂವ್ಮೆಂಟ್ ಇಂದ ಹೊರಗೆ ಹಾಕ್ತಾರೆ ಕೂಡ ಏನಪ್ಪಾ ಅಂದ್ರೆ ಭಾರತ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಇಲ್ಲಿವರೆಗೂ ಭಾರತ ಏನ್ ಮಾಡ್ತಿದೆ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಗಾಗಿ ಕೆಲಸ ಮಾಡ್ತಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಾನ್ ಅಲೈನ್ ಮೂವ್ಮೆಂಟ್ ಸ್ಥಾಪನೆ ಆದಾಗಿಂದ 2022ರವರೆಗೂ ಅದು ಕೂಡ ಕೆಲಸ ಮಾಡ್ತಿದೆ. ಇತ್ತೀಚೆಗೆ ನೋಡ್ರಿ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಏನಪ್ಪಾ ಅಂದ್ರೆ ರಷ್ಯನ್ ಪ್ರೆಸಿಡೆಂಟ್ ಜೊತೆ ಮಾತುಕತೆ ನಡೆಸಬೇಕಾದ್ರೆ ಹೇಳ್ತಾರೆ ಏನಪ್ಪಾ ಅಂದ್ರೆ ಯುವರ್ ಎಕ್ಸಲೆನ್ಸಿ ದಿಸ್ ಇಸ್ ನಾಟ್ ಅ ಟೈಮ್ ಟು ವಾರ್. ಅಂದ್ರೆ ನಾನೇನ್ ಹೇಳ್ತಿದ್ದೇನೆ ಅಂದ್ರೆ ಇದೇನಪ್ಪಾ ಅಂದ್ರೆ ಯುದ್ಧದ ಸಂದರ್ಭವಲ್ಲ ಅಂತ ಹೇಳಿ ಏನಪ್ಪಾ ಅಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಆದಂತಹ ವ್ಲಾದಿಮಿರ್ ಪುಟಿನ್ ಏನಪ್ಪಾ ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಹಾಗಾಗಿ ನೆಹರುನಿಂದ ಹಿಡಿದು ನರೇಂದ್ರ ಮೋದಿ ಅವರಿಗೂ ಪ್ರತಿಯೊಬ್ಬರು ಏನ್ ಹೇಳ್ತಿದ್ದಾರೆ ಅಂದ್ರೆ ಶಾಂತಿ ಮತ್ತೆ ಭದ್ರತೆ ಬಗ್ಗೆನೆ ಹೇಳ್ತಿದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ನೋಡ್ರಿ, ಭಾರತ ಏನ್ ಮಾಡಿದೆಯಪ್ಪ ಅಂದ್ರೆ ಫ್ಲೆಕ್ಸಿಬಲ್ ಆಗಿದೆ. ಯಾವ್ದ್ರೊಳಗೆ ಅಂದ್ರೆ ನೆಗೋಷಿಯೇಷನ್ ಏನ್ ಮಾಡ್ತಿರ್ತೀವಿ, ಮಾತುಕತೆಯನ್ನು ಮಾಡ್ಬೇಕಾರೆ ಏನಪ್ಪಾ ಅಂದ್ರೆ ಫ್ಲೆಕ್ಸಿಬಲ್ ಆಗಿ ತಮ್ಮ ನಮ್ಮ ದೇಶದ ಪೊಸಿಷನ್ ಏನಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಆ ಒಂದು ಸಂದರ್ಭಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೆಗೋಷಿಯೇಷನ್ ಮಾಡ್ಬೇಕಾದ್ರೆ ಭಾರತ ಫ್ಲೆಕ್ಸಿಬಲ್ ಆಗಿ ಎರಡೂ ದೇಶಗಳ ನಡುವಿನ ಸಂಧಾನವನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, G20 ಪ್ರೆಸಿಡೆಂಟ್ ಏನ್ ಬಂದಿದೆಯಲ್ಲ ಇದೊಂದು ಏನಪ್ಪಾ ಅಂದ್ರೆ ನಮ್ಗೆ ತುಂಬಾ ಗುಡ್ ವಿಲ್, ಅಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈಗ ಇದೇನಪ್ಪಾ ಅಂದ್ರೆ ವಿಶ್ವಸಂಸ್ಥೆಗೆ ಒಂದು ಕ್ರಿಟಿಕಲ್ ಅಸೆಟ್ ಆಗಿದೆ ಅಥವಾ ಆಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈಗೇನಾದ್ರೂ ನಾವು G20 ಅಲ್ಲಿ ಏನಾದ್ರೂ ಒಂದು ನಿರ್ಧಾರವನ್ನು ತಗೊಂಡು ಲೆಜಿಟಿಮೈಸೇಷನ್ ಮಾಡಿದ್ರೆ, ಅಂದ್ರೆ ಕಾನೂನೀಕರಣವನ್ನ ಮಾಡಿದ್ರೆ ನಾವೇನಾಗ್ತೀವಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಸಮಸ್ಯೆಗಳಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಮಲ್ಟಿಲ್ಯಾಟ್ರಲ್ ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಸದಸ್ಯ ರಾಷ್ಟ್ರಗಳು ಈಕ್ವಲ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದೇನಾಗುತ್ತಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆಯಲ್ಲ ಅದನ್ನ ರಿಪ್ಲೇಸ್ ಮಾಡಕ್ಕೆ ಬಹಳಷ್ಟು ಸಮಯವನ್ನ ತೆಗೆದುಕೊಂಡ್ರು ಕೂಡ ಏನಪ್ಪಾ ಅಂದ್ರೆ ಬಿಗಿನಿಂಗ್ ಯಾವಾಗ್ಲೂ ಎಫೆಕ್ಟಿವ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ತರದ ಅಪರ್ಚುನಿಟೀಸ್ ಏನಪ್ಪಾ ಅಂದ್ರೆ ಇತಿಹಾಸದಲ್ಲಿ ಬಹಳ ರೇರ್ ಆಗಿ ಬರುತ್ತೆ. ಹಾಗಾಗಿ ಇದನ್ನ ಯೂಸ್ ಮಾಡ್ಕೋಬೇಕು. ಆಮೇಲೆ ನಾವೀಗೇನಾದ್ರೂ ಜಾಗತಿಕವಾಗಿ ಸಮಸ್ಯೆಗಳಿದೆಯಲ್ಲ ಅದನ್ನ ಸಾಲ್ವ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ G20 ಸಮಿತಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಒಂದು ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವ್ರು ಯಾರಪ್ಪ ಅಂದ್ರೆ TP ಶ್ರೀನಿವಾಸನ್ ಅನ್ನೋರು, ಫಾರ್ಮರ್ ಇಂಡಿಯನ್ ಅಂಬಾಸಿಡರ್, ಇದನ್ನ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.